ಮನುಷ್ಯನಿಗೆ ಹುಟ್ಟಬೇಕಾದ್ರೆ ಉಸಿರಿರ್ತದೆ, ಹೆಸರಿರೋದಿಲ್ಲ. ಸಾಯ್ಬೇಕಾದ್ರೆ ಹೆಸರಿರ್ತದೆ, ಉಸಿರಿರೋದಿಲ್ಲ. ನನ್ನ ಒಬ್ಬ ಬಾಲ್ಯ ಸ್ನೇಹಿತ ನೆರೆಮನೆಯ ಬಹಳ ಚಿಕ್ಕದರಿಂದ ಪುನೀತ್ ರಾಜ್ಕುಮಾರ್ ಕುಟುಂಬವನ್ನ ಯಾರು ನಂಬಿಕೆ ಸಾಧ್ಯ ಇದೆ ಆರೋಗ್ಯನ ಅಷ್ಟು ಉತ್ತಮವಾಗಿ ಕಾಪಾಡಿಕೊಂಡು ಸುಮಾರು 8 ವರ್ಷದ ಜೊತೆಯಲ್ಲಿ ಬೆಳಿಗ್ಗೆ ಹೊತ್ತು ಜಿಮ್ಮನ್ನು ಕಾಲ ಕಟ್ಟಬೇಕು ಇದೆ ಅಫಿನಿಟಿ. ಆ ಸರಳತೆ ಇಡೀ ಸಮಾಜಕ್ಕೆ ಒಂದು ನಕ್ಷತ್ರದಂತೆ ಬದುಕ್ತಾ ಇದ್ದಂಥ ಯುವಕರಿಗೆ ಈ ರೀತಿ ಆಯಿತು ಅಂತಂದರೆ ಇಲ್ಲಿ ಎಷ್ಟು ಕ್ರೂರಿಯನಂತೆ ಇದೊಂದೇ ಸಾಧ್ಯ. ನಾನು ತಿಳ್ಕೊಂಡಂಗೆ ಯಾವ ತರಹ ಹವ್ಯಾಸಕ್ಕೂ ನಾನು ಯಾವುದಕ್ಕೂ ಹೆಚ್ಚಿಗೆ ಆಸೆ ಕೊಟ್ಟು ಕೂಡ ಬೇಕಾದಷ್ಟು ಸಂದರ್ಭದಲ್ಲಿ ಬೇಕಾದಷ್ಟು ಪ್ರಯತ್ನ ಮಾಡಿದ್ದೇನೆ. ಯಾವ್ದಾದ್ರು ಹವ್ಯಾಸಕ್ಕೆ ಇಳಿಬೇಕು, ರಾಜಕಾರಣಕ್ಕೂ ಇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದ್ದೇನೆ. ಯಾವುದಕ್ಕೂ ಕೂಡ ಮನಸ್ಸಿನ ಆಗ್ರಹ ಈ ಕಡೆ ಆಲೋಚನೆಯನ್ನು ಮಾಡಿದ್ದೇನೆ. ಭಗವಂತ ಇಂಥ ಕ್ರೂರ ಕೆಲಸವನ್ನು ತೋರಿಸಿದ್ದಾರೆ. ಯಾರು ನಂಬಬೇಕು, ಯಾರ ಭರವಸೆ ಮೇಲೆ ನಾವೆಲ್ಲ ಮಾಡಬೇಕು ಅನ್ನೋದು ಎಲ್ಲರೂ ಕೂಡ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಕಲಾವಿದರ ಬದುಕು ಉದ್ಯೋಗವಲ್ಲ, ಅದೊಂದು ಸಾಮಾಜಿಕವಾದಂಥ ಒಂದು ಕಳಕಳೆ, ಸಾಮಾಜಿಕವಾದಂಥ ಜವಾಬ್ದಾರಿ ಅನ್ನೋದನ್ನು ರಾಜ್ಕುಮಾರ್ ಕುಟುಂಬ ಅವರೊಂದಿಗೆ ತೋರಿಸ್ಕೊಡ್ತಾರೆ. ಈ ಅವ್ರದ್ದ ಕುಟುಂಬ ಒಂದೇ ಅಲ್ಲ, ಇಡೀ ರಾಜ್ಯಕ್ಕೆ, ಇಡೀ ಭಾರತದ ಉದ್ದಕ್ಕೂ ಕೂಡ ಒಬ್ಬ ಶ್ರೇಷ್ಠ, ಬಹಳ ದೂರದ ಆಲೋಚನೆ ಇದ್ದಂಥ ಪರಿಶುದ್ಧ ಯುವಕರನ್ನು ನಾವು ಕಳ್ಕೊಂಡಿದ್ದೇವೆ. ಯಾನ್ ಮಂದಿ ಅಭಿಮಾನಿಗಳು ನೋವನ್ನು ಅನುಭವಿಸ್ತಾರೆ. ಅವರ ಕುಟುಂಬಕ್ಕಾದಂಥ ನಷ್ಟ ನಾನು ಇವತ್ತು ವರ್ಣನೆ ಮಾಡಲಿಕ್ಕೆ ಸಾಧ್ಯ. ಎದುರುಗಡೆ ಮನೆಗೆ ಇಟ್ಕೊಂಡು ಮಕ್ಕಳ ಮನೆಗೆ ಇಟ್ಕೊಂಡು ನಾನು ನನ್ನ ಕುಟುಂಬ ಅವ್ರ ಕುಟುಂಬ ಆ ಸರಳತೆ ಆ ಬದುಕು ಎಲ್ಲ ನಾವು ವಿಶೇಷ ಮಾಡಿದ್ದೇವೆ. ಕಷ್ಟ ಆಗ್ತದೆ ಇಷ್ಟು ಮಾತ್ರ ಹೇಳ್ತೀನಿ. ಆತ್ಮಕ್ಕೆ ಶಾಂತಿ ಸಿಗ್ತದೆ. ಎಲ್ಲ ಅಭಿಮಾನಿಗಳು, ಬಹಳ ದೊಡ್ಡ ಅಭಿಮಾನಿಗಳನ್ನು ಇಡೀ ಚಿತ್ರದಲ್ಲಿ ರಾಜಕಾರಣದಲ್ಲಿ ಕೂಡ ಜೊತೆಗೆ ಬಾಲ್ಯದಿಂದ ನೋಡಿದಂಥ ಮನೆ ಮುಂದೆ ಹೋಗ್ಬೇಕಾದ್ರೆ ನಿವೇಶಿಸಿ ನಮ್ಮ ಮಕ್ಕಳೆಲ್ಲ ಮಾತಾಡಿಸ್ತೇವೆ ಅಂತ ಒಂದು ಪ್ರೀತಿ ವಿಶ್ವಾಸ ಎಲ್ಲ ಕೂಡ ದೇವರು ಇಂಥ ಒಂದು ಮೂಲ್ಯವಾದಂಥ ಕೆಲಸ ಬಡವಾದ. ಆದರೂ ವಿಧಿ ವಿಧಿಲೆಯಲ್ಲಿ ಯಾರು ಈಗಲೂ ಕೂಡ ನಾನು ಚಿತ್ರಮಂದಿರ ನಡೆಸ್ಬೇಕಾದ್ರೆ ಇಂದಿರಾಜ ಚಿತ್ರಮಂದಿರ ನಡೆಸ್ಬೇಕಾದ್ರೆ ಭಕ್ತಪ್ರಹ್ಲಾದ ಇವರು ಎಷ್ಟು ಸತಿ ನೋಡಿದ್ದೀನಿ ಅಂತ ನನಗೆ ಗೊತ್ತು. ಅವ್ರ ಕಡೆ ಅವರ ತಂದೆ ನಟನೆ ಮಾಡಿದಂಥ ಸತ್ಯ ಭಕ್ತಪ್ರಹ್ಲಾದ ಕೂಡ ಎಷ್ಟು ನಾನು ಸಾಮಾಜಿಕ ಕಳಕಳಿ ಇಟ್ಕೊಂಡಂಥ ಸಂಪಾದಕ.
ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎಲ್ಲ ಕಾರ್ಯಕರ್ತರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.